ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆರ್ಯ ಕನ್ನಡ ಚಾನಲ್. ಈ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡೋದೇನೆಂದರೆ ಫ್ರಿಜ್ನಲ್ಲಿ ಯಾವ ವಸ್ತುಗಳನ್ನು ಇಡಬಹುದು ಮತ್ತು ಯಾವ ವಸ್ತುಗಳನ್ನು ಇಡಬಾರದು ಎಂದು ನೀವು ಮೊದಲು ತಿಳಿದುಕೊಂಡು ಫ್ರಿಜ್ಜನ್ನು ಉಪಯೋಗಿಸುವುದು ಒಳ್ಳೆಯದು. ನಾವು ಎಲ್ಲೇ ಹೋಗಲಿ, ಏನೇ ತರಲಿ, ತರಕಾರಿ ಆಗಿರ್ಬೋದು, ಬೇಕರಿ ಐಟಮ್ ಆಗಿರ್ಬೋದು, ಸಿಹಿ ಪದಾರ್ಥಗಳಾಗಿರಬಹುದು, ನಾವು ಮಾಡಿರುವ ಅಡುಗೆ ಆಗಿರಬಹುದು, ಯಾವುದೇ ಇದ್ದರೂ ಕೂಡ ನಾವು ಅದನ್ನು ತಂದು ಫ್ರಿಜ್ನಲ್ಲಿ ಇಡ್ತೀವಿ. ಅದರಿಂದ ನಮಗೆ ಲಾಭ ಇದೆಯಾ ಅಥವಾ ನಷ್ಟವಿದೆಯಾ ಎಂದು ಮೊದಲು ತಿಳಿದುಕೊಂಡು ಫ್ರಿಜ್ ಉಪಯೋಗಿಸುವುದು ಒಳ್ಳೆಯದು. ನಾವು ಯಾವುದೇ ವಸ್ತು ತರಲಿ ಫ್ರಿಜ್ನಲ್ಲಿ ಇಡುವುದು ಒಳ್ಳೆಯದಲ್ಲ ಎಂದು ನಾನು ಹೇಳ್ತಾ ಇದ್ದೀನಿ. ಹಾಗೆ ಯಾವ ವಸ್ತುಗಳನ್ನು ಫ್ರಿಜ್ದಲ್ಲಿ ಇಡಬಾರ್ದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ತಿಳಿದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವ ವಸ್ತುಗಳನ್ನು ಫ್ರಿಜ್ದಲ್ಲಿ ಇಡಬಾರ್ದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಫ್ರಿಜ್ನಲ್ಲಿ ಇಡುವುದು ತಪ್ಪು. ಆದ್ದರಿಂದ ನೀವು ಮಾವಿನ ಹಣ್ಣನ್ನು ತಂದು ಫ್ರಿಜ್ನಲ್ಲಿ ಇಡಬಾರದು. ಏಕೆಂದರೆ ಅದು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ, ಹಾಗೆ ಅದರಲ್ಲಿರುವ ಪೌಷ್ಟಿಕಾಂಶವನ್ನು ಅದು ಕಳೆದುಕೊಳ್ಳುತ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪುಗಳನ್ನು ತಂದು ಫ್ರಿಜ್ನಲ್ಲಿ ಇಡುವುದು ತಪ್ಪು. ಏಕೆಂದರೆ ಅದರಲ್ಲಿ ಇರುವ ಸಣ್ಣ ಕೀಟಾಣುಗಳು ಬೇರೆ ಥರದ ನಿಮ್ಮ ಆಹಾರಗಳಲ್ಲಿ ಸೇರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೊತ್ತಂಬರಿ ಮತ್ತು ಪುದೀನಗಳನ್ನು ಫ್ರಿಜ್ನಲ್ಲಿ ಇಡಬಾರ್ದು ಎಂದು ಹೇಳ್ತಾ ಇದ್ದೀನಿ. ಹಾಗೆ ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಇಡಬಾರ್ದು. ಜೇನುತುಪ್ಪವನ್ನು ಏಕೆ ಫ್ರಿಜ್ನಲ್ಲಿ ಇಡಬಾರ್ದು ಅಂದರೆ ಫ್ರಿಜ್ನಲ್ಲಿ ಇಟ್ಟಾಗ ಅದು ಮರಳು ಮರಳಾಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ನೀವು ಅದನ್ನು ಫ್ರಿಜ್ನಲ್ಲಿ ಇಡಬಾರ್ದು. ಹಾಗೆ ಮತ್ತೆ ಏನು ಫ್ರಿಜ್ನಲ್ಲಿ ಇಡಬಾರ್ದು ಅಂದರೆ ಬ್ರೆಡ್ಡು ಒಂದು ದಿನಕ್ಕಿಂತ ಜಾಸ್ತಿ ನೀವು ಫ್ರಿಜ್ನಲ್ಲಿ ಇಡಬಾರ್ದು. ಏಕೆಂದರೆ ಫ್ರಿಜ್ನ ಗಾಳಿಯಿಂದ ಅದರಲ್ಲಿ ಬೂಸ್ಟ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗೆ ಫ್ರಿಜ್ನಲ್ಲಿ ಇಡೋದ್ರಿಂದ ಅದು ಬ್ರೆಡ್ಡು ಬೇಗ ಹಾಳಾಗುತ್ತದೆ. ಆದ್ದರಿಂದ ಬ್ರೆಡ್ಡನ್ನು ಫ್ರಿಜ್ನಲ್ಲಿ ಯಾವತ್ತೂ ಇಡಬಾರ್ದು. ಹಾಗೆ ಬಟಾಟಿ ಮತ್ತು ಈರುಳ್ಳಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರ್ದು. ಏಕೆಂದರೆ ಅದು ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈರುಳ್ಳಿ ಬಟಾಟಿಯನ್ನು ಕೂಡ ನೀವು ಫ್ರಿಜ್ನಲ್ಲಿ ಸಂಗ್ರಹಿಸಿ ಇಡಬಾರ್ದು. ಇದು ನನಗೆ ಗೊತ್ತಿರುವಂಥ ಮಾಹಿತಿ. ಈ ವಿಡಿಯೋ ನಮಗೆ ಇಷ್ಟವಾದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು, ಬಾಯ್.